ಮೊದಲನೇ ಸುದ್ದಿ ಗೌಡರ ದೋಸ್ತಿ ಬಿಜೆಪಿ ಜೊತೆಗೆ ಎಸ್ ವೀಕ್ಷಕರೇ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿತ್ತುಕೊಂಡು ಕರ್ನಾಟಕದಲ್ಲಿ ಮೈತ್ರಿ ಮಾಡಿಕೊಳ್ಳೋ ಬಗ್ಗೆ ಜಿಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಧ್ಯೆ ಮಾತುಕತೆ ನಡೆದಿದೆ ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ಮಾತುಕತೆ ನಡೆದಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಹ ಉಪಸ್ಥಿತರಿದ್ದರು ಇಷ್ಟಲ್ಲದೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕುಪೇಂದ್ರ ರೆಡ್ಡಿ ನಿಖಿಲ್ ಕುಮಾರಸ್ವಾಮಿ ಸಹ ಹಾಜರಿದ್ದರು ಮಾತುಕತೆ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಮೈತ್ರಿ ವಿಚಾರವಾಗಿ ಅಧಿಕೃತವಾಗಿ ಕೆಲವು ವಿಚಾರಗಳನ್ನು ಚರ್ಚೆ ನಡೆಸಿದ್ದೇವೆ ಎಂದಷ್ಟೇ ಹೇಳಿದರು ಮೈತ್ರಿ ಬಗ್ಗೆ ಎಲ್ಲ ರೀತಿಯಲ್ಲಿ ಕೂಡ ಸುಗಮವಾಗಿ ಚರ್ಚೆ ನಡೀತಿದೆ ಎಷ್ಟು ಸೀಟ್ ನಮಗೆ ಕೊಡ್ತಾರೆ ಎಂಬುದು ಮುಖ್ಯವಲ್ಲ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳು ಗೆಲ್ಲುವುದೇ ನಮ್ಮ ಗುರಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಮುಂದೆ ಯಾವುದೇ ರೀತಿಯಲ್ಲೂ ಗೊಂದಲ ಇಲ್ಲದೆ ಮೈತ್ರಿ ಆಗಲಿದೆ ಅಂತ ಹೇಳಿದ್ರು ಇದಿನ್ನು ಗುಡ್ಲಿ ಪೂಜೆ ಇನ್ನು ಫೌಂಡೇಶನ್ ಹಾಕಬೇಕು ಮನೆ ಕಟ್ಟಬೇಕು ಪ್ರವೇಶ ಮಾಡಬೇಕು ಒಟ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ತಳ್ಕೊಂಡ್ಬಂದಿದ್ರು ಯಾವ ಎನ್ ಡಿ ಇಲ್ಲ ಯಾವ ಇಲ್ಲ ಯಾವುದು ಮೈತ್ರಿ ಇಲ್ಲ ಅಂತ ಇತ್ತೀಚೆಗಷ್ಟೇ ಮಾತಾಡ್ತಾ ರಾಜ್ಯದ ಹಿತಕ್ಕಾಗಿ ಜೆ ಡಿ ಎಸ್ ಹಿತಕ್ಕಾಗಿ ಅಲ್ಲ ರಾಜ್ಯದ ಹಿತಕ್ಕಾಗಿ ಮೈತ್ರಿ ಅಂತ ಹೇಳಿದ್ರು ಇದೀಗ ಮೊದಲ ಹಂತದ ಮಾತುಕತೆ ನಡೆದಿದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಸಂಬಂಧ ಅಂತಿಮ ಮಾತುಕತೆ ವೇಳೆ ಎಚ್ ಡಿ ಅವರು ಆರು ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಆರು ಕ್ಷೇತ್ರಗಳಲ್ಲಿ ಪಕ್ಷಗಳ ಬಲಾಬಲ ಮತ್ತು ಮತ ವಿವರ ಕಲೆ ಹಾಕಿ ಬಿಜೆಪಿಗಿಂತ ಹೆಚ್ಚು ಮತಗಳಿರುವ ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಅವುಗಳೆಂದರೆ ತುಮಕೂರು ಹಾಸನ ಮಂಡ್ಯ ಕೋಲಾರ ಕ್ಷೇತ್ರಗಳಾಗಿವೆ ವಿಧಾನಸಭೆ ಚುನಾವಣೆಯ ಮತಗಳಿಕೆ ಪಟ್ಟಿ ಹಿಡಿದುಕೊಂಡೇ ಕುಮಾರಸ್ವಾಮಿ ಗೃಹ ಸಚಿವ ಅಮಿತ್ ಶಾ ಬಳಿ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಮೈತ್ರಿ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಯರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಜೆ ಡಿ ಎಸ್ ದೇವೇಗೌಡರು ಎನ್ ಡಿ ಎ ಭಾಗವಾಗಿದ್ದಕ್ಕೆ ಸಂತೋಷ ಕುಮಾರಸ್ವಾಮಿ ರೇವಣ್ಣ ಅವರಿಗೂ ಸ್ವಾಗತ ಅಂತ ಹೇಳೋರೆ ಮೈತ್ರಿ ಲೋಕಸಭೆ ಇನ್ನೂ ಏಳೆಂಟು ತಿಂಗಳಿದೆ ಏನೆಲ್ಲ ಆಗುತ್ತೆ ಅಘೋಷಿತ ಆಯಿತು ಈಗ ಇದು ಘೋಷಿತ ಘೋಷಿತ ಮೈತ್ರಿ ಆಗ್ತಾಯಿದೆ